ದೈಹಿಕವಾಗಿ ಸಾಯಲು ಆಯುಧ ಬೇಕು ಆದ್ರೆ ಮಾನಸಿಕವಾಗಿ ಸಾಯಿಸಲು ಒಂದು ಹರಿತವಾದ ಮಾತು ಸಾಕು ಜೀವನ ಅಂದ್ರೆ ನಿನ್ನೆ ನೆನಪು ನಾಳೆಯ ಕನಸುಗಳ ಸಂಗಮ ಹುಡುಕುತ್ತಾ ಹೋದ್ರೆ ಎಲ್ಲರಲ್ಲೂ ತಪ್ಪು ಕಾಣಿಸ್ತದೆ ಆದ್ರೆ ನಮ್ಮಲ್ಲಿ ಕೂಡ ಸಾವಿರ ತಪ್ಪುಗಳು ಇರ್ತವೆ ಹಾಗಾಗಿ ಮೊದಲು ನಮ್ಮ ತಪ್ಪುಗಳನ್ನು ನಾವು ತಿದ್ದಿಕೊಳ್ಳುವುದು ಉತ್ತಮ ಯಾರಾದರೂ ಇನ್ನೊಬ್ಬರ ದೌರ್ಬಲ್ಯವನ್ನು ನಿನ್ನ ಬಳಿ ಹೇಳಿ ನಗುತ್ತಾರೆ ಅಂದ್ರೆ ಅದರ ಅರ್ಥ ಅವರು ನಿನ್ನನ್ನು ಬಿಡುವುದಿಲ್ಲವೆಂದೇ ಅರ್ಥ ದಾರಿ ಇರುವ ಕಡೆ ನಡೆದು ಸಾವಿರಾರು ಜನರಲ್ಲಿ ಒಬ್ಬರಾಗದಿರಿ ದಾರಿ ಇಲ್ಲದ ಕಡೆ ನಡೆದು ಹೊಸ ಹಾದಿ ಸೃಷ್ಟಿಸಿ ಸಾವಿರ ಕೊಬ್ಬರಾಗಿ ಇದ್ದಾಗ ಕಡೆಗಣಿಸ್ತಾರೆ ಸತ್ತಾಗ ಪ್ರೀತಿಸ್ತಾರೆ ಹಂಚಿ ತಿನ್ನೋದನ್ನ ಅಮಾಯಕರಿಂದ ಕಲಿಬೇಕು ಕೊನೆಗೂ ಅಂತ ವಿಷಯ ಏನಂದ್ರೆ ಸಾಯುವರೆಗೂ ಹಗೆ ಸಾಧಿಸುತ್ತಾ ಇರೋದ್ಕಿಂತ ನಗೆ ಮೂಡಿಸುತ್ತಾ ಬದುಕುದೆ ಚಂದ ಜೀವನದ ಬಗ್ಗೆ ಎರಡು ಮಾತಿನಲ್ಲಿ ಹೇಳಬೇಕಂದ್ರೆ ಕಣ್ಣಿಗೆ ಕಷ್ಟವಾಗಿದ್ದು ಕೈಯಲ್ಲಿ ಇರೋದಿಲ್ಲ ಮನಸ್ಸಿಗೆ ಇಷ್ಟವಾಗಿದ್ದು ಜೀವನದಲ್ಲಿ ಸಿಗೋದಿಲ್ಲ ಹೊಸ ಪ್ರಯತ್ನಗಳನ್ನು ನಡೆಸ್ತಲೇ ಇರಬೇಕು ಯಾಕಂದ್ರೆ ಯಶಸ್ಸು ಯಾವುದರ ಮೂಲಕ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಪ್ರತಿದಿನ ಆರಂಭವಾಗುವುದು ಕೆಲವು ನಿರೀಕ್ಷೆಗಳೊಂದಿಗೆ ಪ್ರತಿದಿನ ಮುಗಿಯೋದು ಕೆಲವು ಅನುಭವಗಳೊಂದಿಗೆ ಕಲ್ಪನ ಲೋಕದಲ್ಲಿ ಕಳೆದು ಹೋಗಿರುವೆನು ನನ್ನವರು ಯಾರೆಂದು ಅರಿಯದೆ ನುಲುಗಿಯೇನು ಕಷ್ಟ ಕಾಲದಲ್ಲಿ ನನ್ನನ್ನು ಕೈಬಿಟ್ಟ ಸರ್ವರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಯಾಕಂದ್ರೆ ನನ್ನ ಕಷ್ಟಗಳನ್ನು ನಾನೊಬ್ಬನೇ ಎದುರಿಸಿ ಗೆಲ್ಲಬಲ್ಲೆ ಎನ್ನುವ ಸತ್ಯವನ್ನು ತಿಳಿಸಿದವರು ನೀವೇ ಇಲ್ಲಿ ಒಳ್ಳೆಯದನ್ನು ಮಾಡಿ ಬದುಕಿದ್ರೆ ದಡ್ಡ ಎಂತಾರೆ ಮೋಸ ಮಾಡಿ ಬದುಕಿದ್ರೆ ಬುದ್ಧಿವಂತ ಅಂತಾರೆ ಇಷ್ಟೇ ಪ್ರಪಂಚ ಎಲ್ಲರ ಮೇಲೆ ಭರವಸೆ ಇಡುವ ಬದಲು ದೇವರ ಮೇಲೆ ಭರವಸೆ ಇಡೋದ್ರಿಂದ ಜೀವನದಲ್ಲಿ ಖುಷಿಯಾಗಿರಲು ಸಾಧ್ಯ ಸಮಾಜ ಹೇಗಿದೆ ಎಂದು ಗೊತ್ತಿದೆ ಜನರು ಹೇಗಿರುವರೆಂದು ತಿಳಿದಿದೆ ಮತ್ತೇಕೆ ನಾವು ಮಾತಿಗೆ ಮರುಳಾಗ್ಬೇಕು ನಮಗೆ ಶತ್ರುಗಳು ಹುಟ್ಟಿಕೊಳ್ಳುತ್ತಿದ್ದಾರೆ ಅಂದ್ರೆ ಜೀವನದಲ್ಲಿ ಅವರಿಂದಾಗದ ಸಾಧನೆ ನಾವು ಮಾಡ್ತಿದ್ದೇವೆ ಎಂದರ್ಥ ದುಡ್ಡಿಗೆ ಎರಡು ಮುಖ ಒಂದು ಕೆಲವರನ್ನ ಆಕರ್ಷಣೆ ಮಾಡ್ತದೆ ಇನ್ನೊಂದು ಕೆಲವರನ್ನ ದೂರ ಮಾಡಿಬಿಡ್ತದೆ ಪ್ರತಿಕ್ಷಣ ನಮ್ಮೊಂದಿಗೆ ಇರುವವರಿಗೆ ಪದೇ ಪದೇ ನಮ್ಮನ್ನು ಅರ್ಥೈಸುವ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೇವೆ ಆದರೆ ಕೆಲವೊಮ್ಮೆ ನಮ್ಮ ಕಲ್ಪನೆ ತಪ್ಪು ಅನಿಸುವಂತೆ ಇರುತ್ತೆ ಅವರ ವರ್ತನೆ ಕೋಪ ಅನ್ನೋದು ಒಬ್ಬರನ್ನ ಸೋಲಿಸಿದ್ರೆ ನಗು ಅನ್ನೋದು ನೂರು ಜನರ ಮನಸ್ಸನ್ನು ಗೆಲ್ಲುತ್ತೆ ಸದಾ ನಿಮ್ಮ ಮುಖದಲ್ಲಿ ನಗು ತುಂಬಿರ್ಲಿ ನೋವಿನ ಮುಖಕ್ಕೆ ನಗುವಿನ ಮುಖವಾಡ ಹಾಕಿ ಬದುಕಲೇಬೇಕು ಇಲ್ಲಾಂದ್ರೆ ಸಂಬಂಧಗಳು ಬಿಟ್ಟು ಹೋಗ್ತವೆ ಈ ಜಗತ್ತಿನಲ್ಲಿ ಯಾರು ಕೂಡ ನೈಜವಾಗಿಲ್ಲ ಎಲ್ಲರಿಗೂ ಎರಡೆರಡು ಮುಖಗಳಿವೆ ಪ್ರೀತಿ ಒಂಥರ ವಿಚಿತ್ರ ಅಲ್ವಾ ಹುಟ್ಟಿನಲ್ಲಿ ಜೊತೆಗಾರರಲ್ಲ ಆದರೂ ಆ ಪ್ರೀತಿ ಹುಟ್ಟಿದ ಕ್ಷಣದಿಂದ ಜೀವನದ ಕೊನೆಯವರೆಗೆ ಜೊತೆಯಾಗಿರ್ಬೇಕು ಎಂದು ಬಯಸ್ತಾರೆ ನಮ್ಮೂರು ಬಂದ ಮೇಲೆ ಬಸ್ಸು ಬಿಟ್ಟು ಇಳಿಲೇಬೇಕು ನಮ್ಮ ಆಯುಷ್ಯ ಮುಗಿದ ಮೇಲೆ ನಮ್ಮ ಶಾಶ್ವತವಾದ ಜಾಗಕ್ಕೆ ನಾವು ಹೋಗ್ಲೇಬೇಕು ಎಲ್ಲರನ್ನೂ ಸಂತೋಷವಾಗಿ ಇಟ್ಟುಕೊಳ್ಳುವುದು ಈ ಪ್ರಪಂಚದಲ್ಲಿ ಸಾಧ್ಯವಿಲ್ಲ ಸತ್ಯವಾದ ಮಾತು ಆದ್ರೆ ಎಲ್ಲರೊಂದಿಗೆ ಸಂತೋಷವಾಗಿರುವುದು ನಮ್ಮ ಕೈಯಲ್ಲಿದೆ ನಾವು ಅತಿ ಮೂರ್ಖರಾಗುವುದು ಇನ್ನೊಬ್ಬರ ಮೇಲೆ ಅತಿಯಾದ ನಂಬಿಕೆ ಇಟ್ಟಾಗ ಮಾತ್ರ ಯಾರ ಮೇಲೂ ಹಗೆ ಸಾಧಿಸಲು ಹೋಗ್ಬೇಡ ಇನ್ನೊಬ್ಬರ ಮೇಲೆ ಹಗೆ ಸಾಧಿಸಲು ಹೋಗಿ ಹೊಗೆ ಹಾಕಿಕೊಂಡವರೇ ಹೆಚ್ಚು ಉಳಿಪೆಟ್ಟು ಬೀಳುವ ಕಲ್ಲೇ ಶಿಲೆಯಾಗುವುದು ಕಷ್ಟಗಳನ್ನು ಎದುರಿಸಿ ಗೆದ್ದು ಬಂದವರೇ ನಿಜವಾದ ಅನುಭವಿ ಮನುಷ್ಯರಾಗುವುದು ನೆಮ್ಮದಿ ಇಲ್ಲ ಅನ್ನುವ ಬದಲು ಅದನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು ನಿರಾಸೆಯಿಂದ ಮನಸ್ಸು ಮಾತ್ರ ಹಾಳಾಗ್ಬಹುದು ಆದರೆ ಅತಿ ಆಸೆಯಿಂದ ಮನೆ ಹಾಳಾಗ್ತದೆ ಹುಷಾರ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎ ಕೆ ಶೆಟ್ಟಿ ನಡುವರು ನೀವು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ ಎಲ್ರಿಗೂ ಒಳಗಾಗ್ಲಿ